ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಸೇವರೀಸ್ ಚಾನೆಲ್. ನಾವಿವತ್ತು ಸಮೋಸ ಮಾಡೋಕ್ಕೆ ಹೊರಟಿದ್ದೀವಿ. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಕಪ್ ಮೈದಾ ಹಿಟ್ಟನ್ನ ತಗೊಳ್ಳಿ. ಅದಕ್ಕೆ 1/2 ಟೀಸ್ಪೂನ್ ಉಪ್ಪು ಮತ್ತು 1 ಟೀಸ್ಪೂನ್ ಓಮಿನ ಕಾಳು. ಇದಕ್ಕೆ 2 ಟೇಬಲ್ ಸ್ಪೂನ್ ಕಾಯಿಸಿರೋ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಬನ್ನಿ. ನಾವು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಕಲಸಿರೋ ಹಿಟ್ಟನ್ನ 15-20 ನಿಮಿಷ ಹಾಗೆ ಇಡಬೇಕು. ಅಷ್ಟರಲ್ಲಿ ನಾವು ಸ್ಟಫಿಂಗ್ಗೆ ಆಲೂ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಾದಿರೋ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ, ನಂತರ 1 ಟೀಸ್ಪೂನ್ ಸೋಂಪು. ಈಗ 2 ಸಣ್ಣಗೆ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಕ್ಕೆ 1 ಟೀಸ್ಪೂನ್ ಅರಿಶಿನ, 1 ಟೀಸ್ಪೂನ್ ಗರಂ ಮಸಾಲ, 2 ಟೀಸ್ಪೂನ್ ಖಾರ ಪುಡಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಹಿಡಿ ಹಸಿ ಬಟಾಣಿ ಹಾಕ್ಕೊಳ್ಳಿ, ಹಾಗೆ 1 ಹಿಡಿ ಒಣದ್ರಾಕ್ಷಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒನ್ ಟೀಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ. ಇದಕ್ಕೆ 3-4 ಮೀಡಿಯಂ ಸೈಜ್ ಇರೋಂಥ ಆಲೂಗಡ್ಡೆನ ಬೇಯಿಸಿ ಹಾಕ್ಕೊಳ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಚೆನ್ನಾಗೆ ನಾದ್ಕೋಬೇಕು. ನಾದ್ಕೊಂಡು 2 ಭಾಗವಾಗಿ ಮಾಡ್ಕೊಳ್ಳಿ. ಎರಡು ಭಾಗ ಮಾಡಿದ್ಮೇಲೆ ಈ ರೀತಿ ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಸಮ ಬರೋ ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನಿವಾಗ ಉಂಡೆ ಮಾಡಿ ನಾವು ಲಟ್ಸ್ಕೋಬೇಕು. ನಾವು ಈ ರೀತಿ ಲಟ್ಸ್ಕೋಬೇಕು. ಈಗ ಇದನ್ನು 2 ಭಾಗ ಮಾಡ್ಕೊಳ್ಳಿ. ಸಮೋಸದ ಆಕಾರ ಬರೋಕ್ಕೆ ನಾವು ಈ ರೀತಿ ಮಾಡ್ಕೋಬೇಕು. ಇವಾಗ ಆಲೂಗಡ್ಡೆ ಸ್ಟಫಿಂಗ್ನ ಇದರಲ್ಲಿ ತುಂಬಿ
ನೀರಿಂದ ಕೈನ ಒದ್ದೆ ಮಾಡಿಕೊಂಡು ನಾವು ಈ ರೀತಿ ಸಮೋಸನ ಸೀಲ್ ಮಾಡಬೇಕು. ಈಗ ಕಾದಿರೋ ಎಣ್ಣೆಗೆ ಮಾಡಿಟ್ಕೊಂಡಿರೋಂಥ ಸಮೋಸನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಲೈಟ್ ಬ್ರೌನ್ ಇರಬೇಕು. ಇವಾಗ ನಮ್ಮ ಬಿಸಿ ಬಿಸಿ ಆಲೂ ಸಮೋಸ ಸವಿಯಲು ಸಿದ್ಧವಾಗಿದೆ. ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.